ಓಕೆ ರೆಡಿ ಮೇಡಮ್. ಈಗ ನನಗೆ ಇವಾಗ ದರ್ಶನ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ನೆರವೇರಿಸಿದ್ದೇವೆ. ಅಭಿಮಾನಿಗಳಿಗೆ ಯಾವುದೇ ಕಾರಣ ನಿರಾಸೆ ಆಗೋದಿಲ್ಲ, ಅದನ್ನು ಅವರು ಅಭಿಮಾನಿಗಳು ಹೋಗಿ ಒಳಗಡೆ ಒಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಭಾಳ ಬೇಜಾರಾಗ್ತಾ ಇದೆ, ಯಾಕೆಂದರೆ ಅಭಿಮಾನಿಗಳಿಗೆ ಯಾವ ಸರ್ಕಾರಗಳು ಕೂಡ ಈ ಥರ ಮಾಡಲಿಲ್ಲ. ಇವತ್ತಿನ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ನಮ್ಮನ್ನು ಗೇಟ್ ಹಾಕಿ ಒಂದು ಪೂಜೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ. ಆದರೂ ಅಭಿಮಾನಿಗಳೇನು ಯಾವತ್ತು ಯಾವುದಕ್ಕೂ ಇಲ್ಲ, ಅವರು ಗೇಟ್ಗೆ ಈ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅಂಥ ಅಭಿಮಾನಿಗಳು ವಿಷ್ಣು ಪೂಜೆಯವರ ಅಭಿಮಾನಿಗಳು, ಅವರು ಯಾವುದಕ್ಕೂ ಎದೆಗೊಂದಿಲ್ಲ, ಇಷ್ಟು ಶಾಂತಪ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ಇನ್ನು ಮುಂದೆ ಶಾಂತಿಯನ್ನು ಇರೋದಿಲ್ಲ, ಅದನ್ನು ಕದಡುವಂಥ ಕೆಲಸವನ್ನು ನೀವು ಮಾಡಬೇಡಿ. ಸರ್ಕಾರಕ್ಕೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಅದನ್ನು ಎಚ್ಚರಿಕೆ ಮಾಡಿ ಅಭಿಮಾನಿಗಳು ಮಾಲೀಕರು ಒಂದು ಕಳಕಳಿಯ ಮನವಿಯನ್ನು ಮಾಡಿದ್ವಿ, ಭಾಳಷ್ಟು ಮನವಿಯನ್ನು ಮಾಡಿದ್ವಿ, ಯಾವುದಕ್ಕೆ ಸಹ ಒಂದು ಸ್ಪಂದನೆ ಇದ್ಕೊಳ್ಳಿಲ್ಲ. ಇವತ್ತು ನಮ್ಮ ಸಂಘದ ಪದಾಧಿಕಾರಿಗಳು, ಸಂಘದ ಅಧ್ಯಕ್ಷರು, ಹಲವಾರು ಸಂಘಟನೆಗಳಿಗೆ ಒಂದು ಶ್ರೇಯನ್ನು ತಂದು ನಮ್ಮನ್ನು ಒಳಗಡೆ ಹೋಗಲಿಕ್ಕೆ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ಭಾಳಷ್ಟು ಬೇಸರಗೊಂಡಿದ್ದಾರೆ. ಅದನ್ನು ಮಾಡಬಾರ್ದು, ಯಾಕಂದರೆ ಪೂಜೆಯರನ್ನು ಅವತ್ತಿನಿಂದ ಇವತ್ತಿಗಂತ ಬೆಳೆಸಿದ್ದು ಅಭಿಮಾನಿಗಳು, ಅಭಿಮಾನಿ ಸಂಘಟನೆಗಳು, ಅದಕ್ಕೆ ಅವಮಾನವನ್ನು ಮಾಡಿದ್ದೀವಿ ರೀ. ಆ ಅವಮಾನವನ್ನು ಆ ಸಂಘಟನೆಗಳಿರಬೇಕು, ಅಭಿಮಾನಿಗಳು ಸಹಿಸ್ಕೊಳ್ಳೋದಿಲ್ಲ. ಸರ್ಕಾರ ಆದಷ್ಟು ಬೇಗ ಎತ್ತೆತ್ತುಕೊಂಡು ಮುಂದಿನ ದಿನ ಒಳಗಡೆ ನಮಗೆ ಮುಂದಿನ ಡಿಸೆಂಬರ್ 30 ತಾರೀಕು ಏನಿದೆ ಅಷ್ಟರೊಳಗೆ ಒಂದು ಕ್ಲಿಯರ್ ಆದ ಒಂದು ಇತ್ಯರ್ಥವನ್ನು ಮಾಡಿಕೊಡಿ. ಸರ್ಕಾರ ಆದಷ್ಟು ಬೇಗ ಅದನ್ನು ಮಾಡಿಕೊಡಿ ಅಂತ ಮತ್ತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. 10 ಗುಂಟೆ ಏನಿದೆ ಆ 10 ಗುಂಟೆ ಜಾಗ ಕೇಳ್ತಾ ಇದ್ದೀವಿ ನಾವು. 10 ಎಕರೆ ಕೇಳ್ತಾ ಇಲ್ಲ, 2 ಎಕರೆ ಕೇಳ್ತಾ ಇಲ್ಲ, ಏನೂ ಕೇಳ್ತಾ ಇಲ್ಲ. 10 ಗುಂಟೆ ಜಮೀನು ಏನಿದೆ ಅಭಿಮಾನಿಗಳು ಮಾಲೀಕರು ಶಂಕರ್ ಶಂಕರವರು ಡಿ ಸಿ ಆಗಿದ್ದರು, ಡಿ ಸಿ ಅವರು ಒಂದು ಸರ್ವೆಯನ್ನು ಮಾಡಿ ಆ 10 ಗುಂಟೆ ಜಮೀನು ನಾವು ನಿಮಗೆ ಕೊಡ್ತೀವಿ ಅಂತ ಹೇಳುವ ಮೂಲಕವಾಗಿ ಅವರು ನಿಮಗೆ ಪತ್ರಾಗಿ ಡಿ ಸಿ ಅವರಿಗೆ ಬರ್ಕೊಟ್ರು. ಇವತ್ತು ನಾವು ಇಲ್ಲ ನಾವು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರ ನಮಗೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇತ್ತು, ಆವಾಗ ನ್ಯಾಯಾಲಯ ಹೇಳುತ್ತೆ ನೀವು ಸರ್ಕಾರ ಜೊತೆ ಇದನ್ನು ಇತ್ಯರ್ಥ ಮಾಡಿಕೊಂಡಿದ್ದೀವಿ. ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು, ಡಿ ಸಿಗಳಿಗೆ ಮನವಿ ಕೊಟ್ಟು, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಕೊಟ್ಟು, ಸಂಬಂಧಪಟ್ಟ ಮಂತ್ರಿಗಳಿಗೆ ಮನವಿ ಕೊಟ್ಟು, ಯಾರೂ ಇದಕ್ಕೆ ಕಿವಿಗೊಡಲಿಲ್ಲ. ಇನ್ನು ಮೇಲಾದರೂ ಹೆಚ್ಚು ಕಳೆದುಕೊಂಡು ಮುಂದಿನ ದಿನಗಳಲ್ಲಿ ನಮಗೆ ಕೆಲಸವನ್ನು ಮಾಡಿಕೊಡಿ ಅಂತ ನಾನು ಕಳಕಳಿ ಅಭಿಮಾನಿಗಳಿಗೆ ನಿರಾಸೆ ಮಾಡಬೇಡಿ. ವಿಷ್ಣು ಅವರ ಅಭಿಮಾನ